ಮಾನವ ನಿದ್ರಿಸಿದರೆ ಆಯುರಾರೋಗ್ಯ ನೆಮ್ಮದಿಯನ್ನು ಸ್ವಾಧೀನ ಮಾಡಿಕೊಂಡು ಸಫಲತೆಯನ್ನು ಗಳಿಸಲು ಸಾಧ್ಯವಲ್ಲವೇ? ಉತ್ತಮ ಆರೋಗ್ಯಕ್ಕಾಗಿ ನಿದ್ರೆ ಅಗತ್ಯ. ನಾವು ಬದುಕಲು ನಮಗೆ ಹೇಗೆ ಆಹಾರ ಮತ್ತು ನೀರು ಬೇಕೋ ಅದೇ ರೀತಿ ಬದುಕಲು ನಿದ್ರೆ ಅವಶ್ಯಕವಾಗಿದೆ. ನಿದ್ರೆಯು ಅನೇಕ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಎಂದು ನಮಗೆ ಖಚಿತವಾಗಿ ತಿಳಿದಿದೆ ಎಂದು ಡಾಕ್ಟರ್ ಡಿಂಗಸ್ ಹೇಳುತ್ತಾರೆ. ನಿಸರ್ಗವು ಬಹಳ ಕೃಪಣ ಆಗಿರುತ್ತದೆ, ಏಕೆಂದರೆ ಅದು ಜೀವಿಗಳ ಕಾರ್ಯನಿರ್ವಹಣೆಯನ್ನು ಅತ್ಯುತ್ತಮವಾಗಿಸಲು ಒಂದೇ ವ್ಯವಸ್ಥೆ ಅಥವಾ ಜೀವಶಾಸ್ತ್ರವನ್ನು ಅನೇಕ ರೀತಿಯಲ್ಲಿ ಬಳಸುತ್ತದೆ. ಉದಾಹರಣೆಗೆ, ಅರಿವನ್ನು ಜಾಗೃತಿಗೊಳಿಸಲು ನಿದ್ರೆಯು ನಿರ್ಣಾಯಕವಾಗಿದೆ. ಅಂದರೆ ಸ್ಪಷ್ಟವಾಗಿ ಯೋಚಿಸುವ ಸಾಮರ್ಥ್ಯ, ಜಾಗರೂಕತೆ ಮತ್ತು ಗಮನವನ್ನು ಉಳಿಸಿಕೊಳ್ಳುವುದು. ನಿದ್ರೆಯ ಸಮಯದಲ್ಲಿ ನೆನಪುಗಳು ಏಕೀಕರಿಸಲ್ಪಡುತ್ತವೆ ಮತ್ತು ಭಾವನಾತ್ಮಕ ನಿಯಂತ್ರಣದಲ್ಲಿ ನಿದ್ರೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಮಗೆ ಅತ್ಯಂತ ಮುದ ನೀಡುವ ವಿಷಯವಾಗಿದೆ ಸುಖನಿದ್ದೆ. ಮಾತ್ರವಲ್ಲದೆ ಅದು ನಮ್ಮನ್ನು ಹೆಚ್ಚು ಶಕ್ತಿಯುತರನ್ನಾಗಿ ಮಾಡುತ್ತದೆ ಮತ್ತು ಹೆಚ್ಚು ಉಲ್ಲಾಸವನ್ನು ನೀಡುತ್ತದೆ. ನಿದ್ರೆಯು ಕಲಿಯುವ, ಸ್ಮರಿಸುವ ಮತ್ತು ತಾರ್ಕಿಕ ನಿರ್ಧಾರಣಗಳನ್ನು ಮಾಡುವ ನಮ್ಮ ಸಾಮರ್ಥ್ಯವನ್ನು ಉತ್ಕೃಷ್ಟಗೊಳಿಸುತ್ತದೆ. ಇದು ನಮ್ಮ ಭಾವನೆಗಳನ್ನು ಪರಿಶೀಲಿಸುತ್ತದೆ, ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಗಳನ್ನು ಪುನಃಸ್ಥಾಪಿಸುತ್ತದೆಯಲ್ಲದೆ ನಮ್ಮ ಚಯಾಪಚಯ ಕ್ರಿಯೆ ಮತ್ತು ಹಸಿವನ್ನು ನಿಯಂತ್ರಿಸುತ್ತದೆ. ನರವಿಜ್ಞಾನಿಗಳು ದಶಕಗಳಿಂದ ನಿದ್ರೆ ನಮ್ಮ ಜೀವನದ ಪ್ರಮುಖ ಭಾಗವಾಗಿದೆಯೇ ಎಂದು ಸಂಶೋಧನೆ ನಡೆಸುತ್ತಿದ್ದಾರೆ. ನಾವು ಒಂದು ವಾರದವರೆಗೆ ನಿದ್ರೆ ಮಾಡದಿದ್ದಾಗ ನಮ್ಮ ದೇಹಕ್ಕೆ ಏನಾಗಬಹುದು? ಬಹುಶಃ ನಮ್ಮಲ್ಲಿ ಅನೇಕರು ನಮ್ಮ ಜೀವನದಲ್ಲಿ ಕೆಲವು ಹಂತಗಳಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಸಮಯ ನಿದ್ದೆ ಮಾಡದೆ ರಾತ್ರಿಯನ್ನು ಕಳೆಯಬೇಕಾಗಿತ್ತು. ವಿಶೇಷವಾಗಿ ನಮ್ಮ ವಿದ್ಯಾರ್ಥಿ ದಿನಗಳಲ್ಲಿ ನಾವು ಪ್ರಾಜೆಕ್ಟ್ ಗಡುವನ್ನು ಹೊಂದಿದ್ದಾಗ ನಿದ್ದೆಗೆಟ್ಟ ಆ ಎಲ್ಲಾ ರಾತ್ರಿಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿಯಾಗಿ ಪರಿಣಮಿಸಿವೆ. ನಾವು ಹಲವಾರು ದಿನಗಳವರೆಗೆ ನಿದ್ರೆ ಇಲ್ಲದೆ ಹೋದಾಗ ಈ ಅಪಾಯಗಳು ಉಲ್ಬಣಗೊಳ್ಳುತ್ತವೆ, ಏಕೆಂದರೆ ನಿದ್ರೆಯ ಅಭಾವವು ತಲೆ ತಿರುಗುವಿಕೆ, ಗೊಂದಲ ಮತ್ತು ತಲೆನೋವಿನಂತಹ ಅನೇಕ ಅನಪೇಕ್ಷಿತ ರೋಗ ಲಕ್ಷಣಗಳನ್ನು ಉಂಟು ಮಾಡಬಹುದು. ಆದರೆ ಕೆಲವು ವಿಪರೀತ ಸಂದರ್ಭಗಳಲ್ಲಿ ಇದು ಸಾವಿಗೆ ಕಾರಣವಾಗಬಹುದು. 2012 ಚೀನಾದ ವ್ಯಕ್ತಿಯೊಬ್ಬರು ಸಾಕರ್ ಪಂದ್ಯಾವಳಿಯನ್ನು ವೀಕ್ಷಿಸಲು 11 ದಿನಗಳ ಕಾಲ ನಿರಂತರವಾಗಿ ಎಚ್ಚರವಾಗಿದ್ದು ನಿದ್ರೆಯ ಅಭಾವದಿಂದ ನಿಧನರಾದರು. ಈ ಘಟನೆಯು ಡೈ ಹಾರ್ಡ್ ಫ್ಯಾನ್ಸ್ ಎಂಬ ಪದವನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡಿತು. ಸಾವು ನಿದ್ರೆಯ ಅಭಾವದಿಂದ, ಪ್ರತಿರಕ್ಷಣಾ ಅವಸ್ಥೆಯಿಂದ ಸಂಭವಿಸಬಹುದು. ನಿದ್ರೆಯ ಅಭಾವವು ಏಕೆ ಮಾರಕವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಇದುವರೆಗೆ ಸಾಕಷ್ಟು ಡೇಟಾ ಇಲ್ಲ. ಆದರೆ ವಿಜ್ಞಾನಿಗಳು ಲ್ಯಾಬ್ಗಳಲ್ಲಿ ಇಲಿಗಳ ಮೇಲೆ ಮಾಡಿದ ಪ್ರಯೋಗವು 2 ವಾರಗಳ ನಿದ್ರೆಯ ಅಭಾವದ ನಂತರ ಇಲಿಗಳು ಸತ್ತವು ಎಂದು ತೋರಿಸಿದೆ. ಸಾಮಾನ್ಯವಾಗಿ ನಿದ್ರೆಹೀನತೆಯು ಲಿವರ್ ಮತ್ತು ಸ್ನಾಯು ಅಂಗಾಂಶಗಳಲ್ಲಿನ ಗ್ಲೈಕೋಜನ್ ನಿಕ್ಷೇಪಗಳ ಇಳಿಕೆಯಿಂದ ಉಂಟಾಗುತ್ತದೆ. ನಿದ್ರೆಯು ಈ ಗ್ಲೈಕೋಜನ್ ನಿಕ್ಷೇಪಗಳನ್ನು ಪುನಃಸ್ಥಾಪಿಸಲು ಸಹಾಯ ಮಾಡುತ್ತದೆ. ಸಂಶೋಧಕರು ತಮ್ಮ ಮುಂದಿನ 36 ಗಂಟೆಗಳ ಅಧ್ಯಯನದಲ್ಲಿ ಭೌತಿಕ ಕಾರ್ಯಕ್ಷಮತೆಯಲ್ಲಿ ಗಮನಾರ್ಹ ಕುಸಿತವನ್ನು ಪತ್ತೆಹಚ್ಚಿದ್ದಾರೆ. ಪ್ರತಿರಕ್ಷಣಾ ವ್ಯವಸ್ಥೆಯ ಕಾರ್ಯಕ್ಷಮತೆ ಕಡಿಮೆಯಾದಾಗ ದೇಹವು ಸುಸ್ಥಿತಿಯಲ್ಲಿ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಆಂತರಿಕ ತಾಪಮಾನವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ದೇಹದಲ್ಲಿ ಗ್ಲೂಕೋಸ್ ಅನ್ನು ಚಯಾಪಚಯಗೊಳಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ. ಕೇವಲ US ನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಾರು ಅಪಘಾತಗಳು ನಿದ್ರಾವಂಚಿತ ಚಾಲಕರ ಕಾರಣದಿಂದ ಎಂದು ನಂಬಲಾಗಿದೆ. ಈ ಅವಧಿಯಲ್ಲಿ 1500ಕ್ಕೂ ಹೆಚ್ಚು ಸಾವುಗಳು ಮತ್ತು 70,000ಕ್ಕೂ ಹೆಚ್ಚು ಗಾಯಾಳುಗಳಿಂದ ಆಸ್ಪತ್ರೆಗಳು ತುಂಬಿದವು.
ಇದುವರೆಗೂ ಅವಲೋಕಿಸಿರುವಂತೆ ಮನುಷ್ಯನು ನಿದ್ರೆಯಿಲ್ಲದೆ ಹೋದ ಅತಿ ದೀರ್ಘಾವಧಿಯ ಸಮಯ 11 ದಿನಗಳು ಮತ್ತು 25 ನಿಮಿಷಗಳು. ವಿಜ್ಞಾನಿಗಳು ಇನ್ನೂ ನಿದ್ರೆಯ ಎಲ್ಲಾ ಕಾರ್ಯಗಳನ್ನು ಗುರುತಿಸಲು ಮತ್ತು ಸ್ಪಷ್ಟಪಡಿಸಲು ಕೆಲಸ ಮಾಡುತ್ತಿರುವಾಗ ದಶಕಗಳ ಅಧ್ಯಯನಗಳು ಅವುಗಳಲ್ಲಿ ಅನೇಕವು ನಿದ್ರೆಯನ್ನು ಅಡ್ಡಿಪಡಿಸುವ ಮತ್ತು ಪರಿಣಾಮಗಳನ್ನು ಪರೀಕ್ಷಿಸುವ ವಿಧಾನವನ್ನು ಬಳಸಿಕೊಂಡಿವೆ. ನಮ್ಮ ಆರೋಗ್ಯಕರ ಕಾರ್ಯನಿರ್ವಹಣೆಗಾಗಿ ಮತ್ತು ಉಳಿವಿಗಾಗಿ ನಿದ್ರೆ ಅಗತ್ಯ ಎಂದು ದೃಢಪಡಿಸಿದೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ. ಇದು ಸತ್ಯ, ಸತ್ಯಕ್ಕಾಗಿ ಜನರ ಜೊತೆ.